हेलो माय डियर स्टूडेंट्स, इंदिन क्लासल्ली नावु घटक 11 त्रिकोणमितिय प्रस्तावने अभ्यास 11.2 ಪ್ರಶ್ನೆ 1ರಲ್ಲಿರುವ ಕೊನೆಯ ಸಮಸ್ಯೆ 5ನೇ ಸಮಸ್ಯೆಯ ಪರಿಹಾರವನ್ನು ತಿಳಿದುಕೊಳ್ಳೋಣ। ನನ್ನ ಹೆಸರು ಅರ್ಷಿಯಾ ನಾಜ್ ಫ್ರಮ್ ಗುಲ್ಬರ್ಗಾ। 5ನೇ ಸಮಸ್ಯೆ ಈ ರೀತಿ ಇದೆ, 5 cos square 60 degree प्लस 4 secant square 30 degree minus tan square 45 degree divided by sin square 30 degree plus cos square 30 degree। ಇದರ ಪರಿಹಾರ ತುಂಬಾನೇ ಸುಲಭ। ಇದರ ಬೆಲೆಗಳನ್ನು ನಿಮಗೆ ಕನ್ಫ್ಯೂಸ್ ಆಗಬಾರದಲ್ವಾ ಮಕ್ಕಳೇ? ಸೋ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಮೊದಲು ಕೋಷ್ಟಕವನ್ನು ರೆಡಿ ಮಾಡ್ಕೋಬೇಕು। ಇದು ಕೇವಲ ಒಂದೇ ನಿಮಿಷದ ಕೆಲಸ, ಒಮ್ಮೆ ಟ್ರೈ ಮಾಡಿ ನೋಡಿ। ಯಾರು 1 ನಿಮಿಷದ ಒಳಗೆ ಈ ಕೋಷ್ಟಕವನ್ನು ಕರೆಕ್ಟ್ ಆಗಿ ಸರಿಯಾಗಿ ಬರೆಯಬಹುದು ಅವರು ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಓಕೆ? ಈ ಕೋಷ್ಟಕವನ್ನು ಬರೆದ ನಂತರ ಇದರ ಸಹಾಯದಿಂದ ನಾವು ಪ್ರಶ್ನೆಯಲ್ಲಿ ಬೆಲೆಗಳನ್ನು ಆದೇಶಿಸೋಣ। 5 cos square 60 ಡಿಗ್ರಿ ಇದೆ, सो इल्ली 5 अदे रीति बरीयिरी। इल्ली एनु चिन्हे इल्ल अंतंद्रे गुणाकार चिन्हे हाकबेकु। cos 60 डिग्री बेले cos 60 डिग्री 1/2, सो इल्ली स्क्वायर इदे, सो 1/2 हाकि अदर मेले होल स्क्वायर एंदु नावु बरीबेकु। प्लस नेक्स्ट 4 इदे, 4 बरीयिरी गुणिसु। इल्ली secant स्क्वायर 30 डिग्री, secant 30 2/√3, 2/√3 इल्ली स्क्वायर इदे, सो होल स्क्वायर। नेक्स्ट माइनस tan स्क्वायर 45 डिग्री, tan 45 डिग्री 1, सो 1 स्क्वायर डिवाइडेड बाय sin स्क्वायर 30 अंद्रे sin स्क्वायर 30 इदे, सो sin 30 बेले एष्टु 1/2, so 1/2 whole square plus cos square 30 degree, cos 30 degree √3/2, so √3/2 whole square। ಈಗ ನೆಕ್ಸ್ಟ್ ನಾವು ಈ ಹಂತವನ್ನು ಸುಲಭೀಕರಿಸಬೇಕು। 5 ಗುಣಿಸು 1/2 whole square ಅಂದ್ರೆ 1/2 ಇದನ್ನು ನಾವು 2 ಬಾರಿ ಗುಣಾಕಾರ ಮಾಡಬೇಕು। 11 1, 2 ವರ್ಗ 2 4 ಪ್ಲಸ್ 4 ಗುಣಿಸು 2/√3 ಇದರ ವರ್ಗ, ಸೊ 2 4 ಇಲ್ಲಿ ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಅಷ್ಟೇ ಉಳಿಯುತ್ತದೆ। ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರೆಯಿರಿ 1 ರ ವರ್ಗ 1 ಬೈ 1/2 ಸ್ಕ್ವೇರ್ ಅಂದರೆ 11 1 2 4 ಪ್ಲಸ್ √3/2 ಹೋಲ್ ಸ್ಕ್ವೇರ್। ರೂಟ್ ಮತ್ತು 2 ಕ್ಯಾನ್ಸಲ್ ಆಗಿ 3 ಅಷ್ಟೇ ಉಳಿಯುತ್ತದೆ, ಡಿವೈಡೆಡ್ ಬೈ 2 4। ಸಿಂಪಲ್ ಆಗಿದೆ ನೋಡಿ, ಸ್ಕ್ವೇರ್ ಇದ್ದರೆ ಆ ಸಂಖ್ಯೆಗಳನ್ನು ನಾವು 2 ಬಾರಿ ಗುಣಾಕಾರ ಮಾಡಿ ಬರಿಬೇಕು, ಓಕೆ? नेक्स्ट स्टेप 5 / 5/4 प्लस अदे रीति 4 × 16/3 इदु -1, ओके? बाय 1/4 प्लस 3/4 as it is बरेयिरि। नेक्स्ट स्टेप इल्ली नोडि भिन्न राशिगळिवे, ओरे गुणाकार विधानदिंद इदन्नु नावु प्लस माडबेकु। सो इल्ली 5 × 3 = 15, 4 × 16 = 64 बाय छेदगळु नोडि 4 × 3 = 12। नेक्स्ट -1 अदे रीति बरेयिरि बाय। इल्ली ऑब्जर्व माडि, छेदगळु इल्ली सेम इदे अंद्रे 4 4 आगिदे, सो छेदगळु सेम इद्दाग नावु ओरे गुणाकार ಮಾಡೋದು ಅವಶ್ಯಕತೆ ಇಲ್ಲ। सो नावु डायरेक्ट आगि अंशगळन्नु प्लस माडबहुदु। 1 + 3 नोडि 1 + 3 बाय छेदवन्नु अदे इडबेकु, छेद सेम इडबेकु 4। नेक्स्ट स्टेप नोड़ी 15 + 64 इदु 79/12 - 1 / 1 + 3 4 by 4 सिंपल आगे इल्ली प्लस माडबेकष्टे इल्ली 4 मत्तु 4 कैंसल आगे 1 अष्टे उळियुत्तदे 79/12 - 1 नमगे सिगुत्तदे इल्ली 1 केळगे 1 आगिरुत्तदे सो इल्ली कूड नावु ओरे गुणाकार माडबेकु 79 × 1 79 -12 × 1 12 / 12 × 1 12 सो इदन्नु ಮೈನಸ್ ಮಾಡಿದಾಗ 67/12 ನಮ್ಮದು ಉತ್ತರ सो 5ನೇ ಪ್ರಶ್ನೆಗೆ ಇದು ಉತ್ತರವಾಗಿದೆ सो ಹಂತ ಹಂತವಾಗಿ ನೀವು ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಸಮಸ್ಯೆಯನ್ನು ಬಿಡಿಸಿದಾಗ ನಿಮಗೆ ಗಣಿತ ಸುಲಭ ಅನಿಸುತ್ತೆ ಈ ವಿಡಿಯೋ ನೀವು 3 ರಿಂದ 4 ಬಾರಿ ನೋಡಿ ಲೆಕ್ಕವನ್ನು 3 ರಿಂದ 4 ಬಾರಿ ಬರೆದು ಪ್ರಾಕ್ಟೀಸ್ ಮಾಡಿ ಈ ಅಭ್ಯಾಸ 11.2 ರಲ್ಲಿರುವ ಮೊದಲನೇ ಪ್ರಶ್ನೆ ಅದರಲ್ಲಿರುವ 5 ಸಮಸ್ಯೆಗಳನ್ನು ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮುಂದಿನ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯೋಣ ಸೋ ಅಲ್ಲಿವರೆಗೆ ನೀವು ಈ ತ್ರಿಕೋನಮಿತಿಯ ಪ್ರಸ್ತಾವನೆ ನೋಟ್ಸ್ ಅನ್ನು ಬರೆದು ಪ್ರಾಕ್ಟೀಸ್ ಮಾಡಿ ತಮಗೆಲ್ಲರಿಗೂ ಧನ್ಯವಾದಗಳು।